ದರ್ಶನ್ಗೆ ಕಂಟಕ ಆಗುತ್ತಾ ಆ ಒಂದು ಸಾಕ್ಷ್ಯ? ಎ10 ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಸಾಕ್ಷ್ಯ, ಡಿ ಗ್ಯಾಂಗ್ನ ಪೈಶಾಚಿಕ ಕೃತ್ಯದ ವಿಡಿಯೋನ. ಹಾಗಾದ್ರೆ ಆ ಒಂದು ಸಾಕ್ಷ್ಯ ಏನು? ಆ ಸಾಕ್ಷ್ಯದಲ್ಲಿ ಏನಿದೆ? ವಿಡಿಯೋದಲ್ಲಿ ಇರುವಂತಹ ಅಂತಹ ಸ್ಫೋಟಕ ಮಾಹಿತಿ ಏನು? ಇದು ಪೊಲೀಸರಿಗೆ ಎಷ್ಟರ ಮಟ್ಟಿಗೆ ಬಹುದೊಡ್ಡ ಸಾಕ್ಷ್ಯ ಆಗತ್ತೆ? ಹಾಗಾದ್ರೆ ಎ10 ಆರೋಪಿ ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ವಿಡಿಯೋದಲ್ಲಿ ಏನೇನಿದೆ? ಸ್ವಾಮಿ ಮೇಲೆ ಹಲ್ಲೆ ಮಾಡುವ ವಿಡಿಯೋನ ಅದು? ದರ್ಶನ್ ಹಲ್ಲೆ ಮಾಡಿದ್ದ ಅಥವಾ ಈ ಇಡೀ ಪಠಾಲಾಮ್ ಟೀಮ್ ಇದೆಯಲ್ಲ, ಈ ಟೀಮ್ ಹಲ್ಲೆ ಮಾಡಿದ್ದ ಅದರ ವಿಡಿಯೋ ಇದೆಯಾ? ಕರೆಂಟ್ ಶಾಕ್ ಕೊಟ್ಟಿರುವ ದೃಶ್ಯ ಇದರಲ್ಲಿ ಇದೆಯಾ? ವಿಡಿಯೋ ಸಾಕ್ಷ್ಯದ ಬಗ್ಗೆ ಉಲ್ಲೇಖವನ್ನ ಮಾಡಿದೆ ಖಾಕಿ. ಈಗಾಗಲೇ ಎ10 ಆಗಿರುವಂತಹ ವಿನಯ್ ಮೊಬೈಲ್ ಅಲ್ಲಿ ಆ ವಿಡಿಯೋ ಸಿಕ್ಕಿದೆ. ಬಹುದೊಡ್ಡ ಸಾಕ್ಷ್ಯ ಪೊಲೀಸರಿಗೆ ಸಿಕ್ಕಂತಾಗಿದೆ. ಆದ್ರೆ ವಿನಯ್ಗೆ ಅದನ್ನ ಕಳುಹಿಸಿದ್ದಂತಹ ಆ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆ ಈಗ ಆ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಆರೋಪಿ ವಿನಯ್. ಕೆಲ ನಂಬರ್ಗಳನ್ನು ಡಿಲೀಟ್ ಮಾಡಿದ್ದಾನೆ ವಿನಯ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಪೊಲೀಸರು ವಿನಯ್ ಮೊಬೈಲ್ ಅನ್ನ FSL ಗೆ ಕಳುಹಿಸಿದ್ದಾರೆ. ರಿಟ್ರೀವ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಏನೇನು ಡಿಲೀಟ್ ಆಗಿದೆ, ಯಾವೆಲ್ಲ ನಂಬರ್ಗಳು ಡಿಲೀಟ್ ಮಾಡಲಾಗಿದೆ, ವಿಡಿಯೋ ಕಳುಹಿಸಿದವರು ಯಾರು, ಆ ವಿಡಿಯೋದಂತಹ ಸಾಕ್ಷ್ಯ ಬಹುದೊಡ್ಡ ಸಾಕ್ಷ್ಯ ಆಗುವಂತಹ ಚಾನ್ಸಸ್ ಕೂಡ ಇರೋದ್ರಿಂದ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ವಿನಯನ್ನ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾವಾಗಲೇ ಹೇಳ್ತಾ ಇದ್ವಿ, ಇದುವೇ ಬಹುದೊಡ್ಡ ಸಾಕ್ಷ್ಯ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಎ10 ವಿನಯ್ ಫೋನ್ನಲ್ಲಿ ಬಹುದೊಡ್ಡ ಸಾಕ್ಷ್ಯ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ವಿನಯ್ನ ಮೊಬೈಲಲ್ಲಿ ಸಿಕ್ಕಿರುವಂತಹ ಆ ಬಹುದೊಡ್ಡ ಸಾಕ್ಷ್ಯ ಏನು? ಆ ವಿಡಿಯೋದಲ್ಲಿ ಏನಿದೆ? ಆ ಒಂದು ವಿಡಿಯೋನೇ ಈ ಒಂದು ತನಿಖೆಗೆ ಇನ್ನಷ್ಟು ಪೂರಕ ಆಗತ್ತಾ? ಕಳುಹಿಸಿದವರು ಯಾರು? ಇದರ ಬಗ್ಗೆ ಯಾವ ರೀತಿಯ ತನಿಖೆ ನಡೀತಾ ಇದೆ? ಇದೇ ಕಾರಣಕ್ಕಾಗಿಯೇ ಪೊಲೀಸರು ಮತ್ತೆ ವಿನಯ್ನ ಕಸ್ಟಡಿಗೆ ತೆಗೆದುಕೊಂಡಿರೋದಾ ಹೇಗೆ? ಖಂಡಿತವಾಗಿಯೂ ನವಿತಾ ಜೈನ್, ಅಂದ್ರೆ ವಿನಯ್ ಆರೋಪಿ 10 ಆರೋಪಿ 10 ಇದ್ದಾನೆ. ಈತ ಈ ರೇಣುಕಾ ಸ್ವಾಮಿ ಮೇಲೆ ಗಂಭೀರವಾಗಿ ಹಲ್ಲೆಗಳನ್ನ ಮಾಡಿರುವಂತ ಪ್ರಮುಖ ಆರೋಪಿ ಆಗಿರುವಂತದ್ದು, ಜೊತೆಗೆ ಮನ ಬಂದಂತೆ ಹಲ್ಲೆ ಮಾಡಿರುವಂತ ವಿಕೃತಿ ಕೂಡ ಮೆರೆದಿರುವಂತದ್ದು. ಅದರ ಜೊತೆಯಲ್ಲಿ ಆತನ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ಸಿಕ್ಕಿರುವಂತದ್ದು, ಅದು ಹಲ್ಲೆಯನ್ನ ಮಾಡ್ತಾ ಇರುವಂತಹ ವಿಡಿಯೋ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಆ ಹಲ್ಲೆ ಮಾಡುವಂತ ವಿಡಿಯೋನ ಇವರು ಏನು ಒಂದು ಟೀಮ್ ಇತ್ತು, ಆ ಟೀಮ್ ಅಲ್ಲಿ ಒಬ್ಬ ಆರೋಪಿ ಈತನಿಗೆ ಕಳಿಸಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಜೊತೆಯಲ್ಲಿ ಆತ ಇಮಿಡಿಯೇಟ್ ಅಂದ್ರೆ ಮೊಬೈಲ್ ನ ಕಾಂಟ್ಯಾಕ್ಟ್ ಲಿಸ್ಟ್ ಏನಿತ್ತು, ವಾಟ್ಸ್ಆಪ್ ಲಿಸ್ಟ್, ಅದನ್ನ ಡಿಲೀಟ್ ಮಾಡಿದ್ದಾನೆ. ಹೀಗಾಗಿ ಯಾರು ಆ ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆತ ಬಾಯಿ ಬಿಡ್ತಾ ಇಲ್ಲ. ಜೊತೆಗೆ ಅದ ಆ ವಿಡಿಯೋದಲ್ಲಿ ಹಲ್ಲೆ ಮಾಡುವಂತ ವಿಡಿಯೋ ಇದೆ, ಹಲ್ಲೆ ಮಾಡ್ತಾ ಇರುವಂತಹ ಒಂದು ದೃಶ್ಯ ಅದರಲ್ಲಿ ಸೆರೆ ಆಗಿದೆ ಅಂತೇಳಿ. ಆದ್ರೆ ಯಾರು ಹಲ್ಲೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಇದು ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ಮಾಡಿ ಮಾಡ್ತಾ ಇರುವಂತದ್ದು ಒಂದು ವಿಡಿಯೋ ಏನಿದೆ, ಇದು ಟೆಕ್ನಿಕಲ್ ಎವಿಡೆನ್ಸ್ ಗೆ ಬಹುಮುಖ್ಯವಾಗಿ ಆಗುತ್ತೆ. ಯಾಕಂದ್ರೆ ನಾವು ಹಿಂದೆ ನೋಡಬಹುದು, ಹಿಂದೆ ವಿದ್ವತ್ ಮೇಲೆ ಹಲ್ಲೆ ಮಾಡುವಂತಹ ನಲ್ಪಾಡ್ ಪ್ರಕರಣದಲ್ಲಿ ಕೂಡ ಆ ಒಂದು ವಿಡಿಯೋ ಎಷ್ಟು ಮುಖ್ಯ ಆಗುತ್ತೆ ಅಂತೇಳಿ. ಹೈಕೋರ್ಟ್ ಅಲ್ಲೂ ಕೂಡ ಜಾಮೀನು ಸಿಕ್ಕೋದಿಲ್ಲ ನಲ್ಪಾಡ್ಗೆ, ಅಷ್ಟು ಆ ಕ್ರೂರವಾಗಿ ಏನು ನಲ್ಪಾಡ್ ವಿದ್ವತ್ ಮೇಲೆ ಹಲ್ಲೆ ಮಾಡುವಂತ ಒಂದು ವಿಡಿಯೋ ಇತ್ತು. ಅದೇ ರೀತಿಯಾಗಿ ಕಾನೂನು ಅಂದ್ರೆ ನ್ಯಾಯಾಲಯದಲ್ಲಿ ಈ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಪ್ರತ್ಯಕ್ಷವಾಗಿ ವಿಡಿಯೋ ಹಲ್ಲೆ ಮಾಡುವಂತಹ ಫುಟೇಜ್ ಸಿಕ್ಕಂತಹ ಸಂದರ್ಭದಲ್ಲಿ ಆರೋಪಿಗಳಿಗೆ ಅದಷ್ಟು ಮುಳುವಾಗುತ್ತೆ. ಹೀಗಾಗಿ ಇದನ್ನೇ ಹೈ ವಿಟ್ನೆಸ್ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಇದರ ಜೊತೆಯಲ್ಲಿ ಕಿಡ್ನಾಪ್ ಮಾಡಿಕೊಂಡು ಇಲ್ಲಿ ಬೆಂಗಳೂರಿಗೆ ಬರುವಂತಹ ಹಂತ ಏನಿದೆ, ಎಲ್ಲಾ ಟೋಲ್ಗಳಲ್ಲಿ ಕೂಡ ಸಿಸಿ ಕ್ಯಾಮೆರಾಗಳನ್ನ ಸೆರೆ ಅಂದ ಎಲ್ಲ ಕೂಡ ಫುಟೇಜ್ಗಳನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಪಟ್ಟಣಗೆರೆ ಶೆಡ್ ಅಲ್ಲಿ ಕೂಡ ತೆಗೆದುಕೊಂಡಿರುವಂಥದ್ದು, ಮತ್ತೆ ದರ್ಶನ್ ಮನೆ ಆಗಿರ್ಬೋದು, ಈ ಆರೋಪಿಗಳ ಮನೆಯಲ್ಲಿ ಆಗಿರ್ಬೋದು, ಎಲ್ಲ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಸ್ಟೋನಿ ಬ್ರುಕ್ ಒಂದು ಪಬ್ ಏನಿದೆ ಆ ಪಬ್ ಅಲ್ಲಿ ಕೂಡ ಸಿಸಿ ಕ್ಯಾಮೆರಾಗಳನ್ನ ಕಲೆಕ್ಟ್ ಮಾಡಿರುವಂಥದ್ದು. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆರೋಪಿಗಳಿಗೆ ಇನ್ನಷ್ಟು ಕಾನೂನಿನ ಕುಣಿಕೆ ಬಿಗಿ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಕೂಡ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಆರೋಪಿ ವಿನಯ್ ಏನಿದ್ದಾರೆ, ಒಂದು ಈ ಹಲ್ಲೆ ಮಾಡುವುದರ ಜೊತೆಯಲ್ಲಿ ಮತ್ತೆ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಈತ ಶಾಮೀಲಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಯಾರ್ಯಾರಿಗೆ ಹಣ ಏನ್ ತಲುಪಿಸಿದೆ ಅನ್ನೋದಕ್ಕೆ ಪ್ರದೋಷ್ ಮತ್ತು ಇವ್ರ ಜೊತೆ ಸೇರಿಕೊಂಡು ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಆರೋಪಿಯ ಪ್ರಮುಖವಾಗಿ ಪ್ರದೋಷ್ ಮತ್ತೆ ವಿನಯ್ ಇಬ್ಬರು ಏನಿದ್ದಾರೆ, ಇವರೆಲ್ಲ ಫೈನಾನ್ಷಿಯಲ್ ಆಗಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಬಗ್ಗೆ ಹೆಚ್ಚಾಗಿ ಪ್ರದೋಷ್ ಮತ್ತೆ ವಿನಯ ನಾವು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಆತ ಮೊಬೈಲ್ ಬಗ್ಗೆ ಅಂದ್ರೆ ಆ ವಿಡಿಯೋ ಒಂದು ಸಾಕ್ಷ್ಯದ ಬಗ್ಗೆ ಸರಿಯಾಗಿ ನುಡಿತಾ ಇಲ್ಲ. ಅದನ್ನ ಈಗ ಪಂಚನಾಮೆ ಅಂದ್ರೆ ಆ ವಿಡಿಯೋದಲ್ಲಿ ಏನಷ್ಟು ಮಾಹಿತಿಯನ್ನು ಪಡ್ಕೊಂಡು ಈಗ ಯಾರು ಆರೋಪಿಗಳಿದ್ರೆ ಆ ವಿಡಿಯೋ ಫುಟೋಜ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು
ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿಸ್ಕೊಂಡು ಅದನ್ನು ಹೇಳಿಕೆ ದಾಖಲು ಮಾಡುವಂಥ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿಕೊಳ್ತಾರೆ. ಅದರ ಜೊತೆಯಲ್ಲಿ ಈ ಧನರಾಜ್ ಕೂಡ ಇರುವಂಥದ್ದು. ಧನರಾಜ್ ಬಂದು ಈ ಒಂದು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು. ಆದರೆ ವಿಕೃತಿಯಿಂದ ಮೆರೆದು ಆತನಿಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟು ವಿಚಿತ್ರವಾಗಿ ವರ್ತನೆಯನ್ನು ಮಾಡಿದ್ದ. ಅದರ ಜೊತೆಯಲ್ಲಿ ಈ ವಿನಯ್ ಕೂಡ ಏನೋ ಧನರಾಜ್ಗೆ ಸೂಚನೆಯನ್ನು ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ ಆ ಕರೆಂಟ್ ಶಾಕ್ ಕೊಡುವಂಥ ಯಂತ್ರವನ್ನು ಖರೀದಿ ಮಾಡಿ ದಿಲ್ಲಿ ಅನ್ನೋದ್ರ ಬಗ್ಗೆ ಧನರಾಜ್ ಬಾಯಿ ಬಿಡ್ತಾ ಇಲ್ಲ. ಹೀಗಾಗಿ ಒಬ್ಬೊಬ್ಬರು ಅಸ್ಪಷ್ಟವಾಗಿ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು 2 ದಿನಗಳ ಕಾಲ ದರ್ಶನ್ ಸೇರಿದಂತೆ ಎಲ್ಲ ಈ ಉಳಿದ ಆರೋಪಿಗಳಿದ್ದಾರೆ, ಅವರನ್ನ ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು. ನಾಳೆ ಮಧ್ಯಾಹ್ನದ ಒಳಗೆ ಅವರನ್ನ ಅದೇ ಮಧ್ಯಾಹ್ನದ ಬಳಿಕ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಾಳೆ ಸಂಜೆ ಅವರು ಪರಪ್ನಗರದ ಜೈಲನ್ನ ಸೇರುವಂತದ್ದು ದರ್ಶನ್ ಅಂಡ್ ಟೀಮ್. ನವೀತ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.